ಇಲ್ಲ ಇಲ್ಲ, ಇವಾಗ ನೀವು ನಿಮ್ಗೆ ಏನ್ ಅನ್ಸ್ತದೆ, ಇವಾಗ ನೀವು ಮಾತಾಡ್ಬೇಕು. ಕಾರ್ಯಕ್ರಮದ ಆರಂಭ ನಿಮ್ಮಿಂದ, ಅಂತ್ಯವೂ ನಿಮ್ಮಿಂದ. ಆರಂಭ ಮಾಡ, ಅಂತ್ಯ ಮಾಡೋದ್ ಯಾವತ್ತೂ. ಹಿಂದಿನ ಕಾರ್ಯಕ್ರಮ ಸರ್ ಸಾಂಗ್ ನೋಡಿದೆ, ಸಾಂಗ್ ನಾನು ಮೊದಲೇ ಹೇಳಿದ್ದೆ ಮುಂಚೆ ಶ್ರೇಯಸ್ ನಂಗೆ ತಂದು ತೋರಿಸಿದ್ರು. ಅವಾಗ ಹೇಳಿದೆ ತುಂಬ ಚೆನ್ನಾಗಿದೆ ಕಡೆ ಹೋಗ, ಒಳ್ಳೆ ಡ್ಯಾನ್ಸರ್ ಆಗ್ತೀಯ ನೀನು, ಒಳ್ಳೆ ಆ್ಯಕ್ಟ್ರು, ಸೊ ಹೈಟು ಪರ್ಸೆಂಟೇಜ್ ತುಂಬ ಚೆನ್ನಾಗಿದೆಯಾ, ಒಳ್ಳೆ ಆ್ಯಕ್ಷನ್ ಸಿನಿಮಾ ಮಾಡು, ಸಾಂಗ್ ಅಂತೂ 100% ಹಿಟ್ ಆಗುತ್ತೆ, ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದೆ. ಗ್ಯಾರಂಟಿ ಹಿಟ್ಟಾಗಿ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಮಾಡಿದಿರಿ, ಆ್ಯಂಡ್ ರೀಶ್ಮಾ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನೀನು ಅವಳಿಗೇನೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಯಾ ನೋಡು, ಅವಳಿಗೆ ನೋಡು ಈಗ ಅವಳು ನೋಡು ಅವಳಿಗೆ ಏನಕ್ಕೆ ಅಂದರೆ, ಸಾಮಾನ್ಯವಾಗಿ ಹುಡುಗಿರು ಜಸ್ಟ್ ಸುಮ್ಮನೆ ಹಂಗಂದ್ರೆ ವಿಜಿಲ್ ಹೊಡಿತಾರೆ ಹುಡುಗರು. ಎಗ್ರಿ ಬಿತ್ತಿ ಉಳ್ಳಾಡಿ ಧೂಳೆಲ್ಲ ತಿಂದಿ ಫೈಟ್ ಮಾಸ್ಟರ್ ಪ್ರೊಪೆಲ್ಲರ್ ಹೊಡೆಯಪ್ಪ ಇನ್ನೊಂದು ಸ್ವಲ್ಪ ಇರುವಾಗ ಡಸ್ಟ್ ಹಾಕು ಅಂತಾರೆ, ಹೇಳೋಣ. ಅದಕ್ಕೆ ಹುಡುಗರು ಏನೇ ಮಾಡಿದ್ರು ಒಪ್ಪಲ್ಲ. ಸೊ ಆದರೂ ಅದ್ರ ಆಫರ್ ಚೆನ್ನಾಗಿ ಮಾಡಿದ್ಯಾ, ಸಿ ಇಸ್ ಗುಡ್ ಗುಡ್ ಗರ್ಲ್, ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದಾಳೆ ಕೂಡ. ಸೊ ವೆರಿ ಗುಡ್, ಗಾಡ್ ಬ್ಲೆಸ್ ಯು ಬೋತ್ ಆಫ್. ಇಬ್ರು ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತೀರಾ, ನಂದ್ ಕಿಶೋರ್ ಅವ್ರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಿಮ್ಮನ್ನ. ಯಾಕಂದ್ರೆ ಡೈರೆಕ್ಟರ್ ಕನ್ಸದು ಒಂದು ಸಾಂಗ್ ಆಗಲಿ, ಸೀನ್ ಆಗಲಿ, ಬೇರೆ ಒಂದು ಪ್ರೆಸೆಂಟ್ ಸಿನಿಮಾ ಮಾಡ್ಬೇಕಾದ್ರೆ ಏನೇ ಆಗಲಿ ಮ್ಯೂಸಿಕ್ ಅಂದ ತಕ್ಷಣ ಒಂದು ನಿರ್ದೇಶಕನೇ ಒಂದು ಕನ್ಸದು. ಸೊ ಅದನ್ನ ತುಂಬ ಚೆನ್ನಾಗಿ ನಿಮ್ಗೆ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ನಂದ್ ಕಿಶೋರ್ ಅವರು. ಆ್ಯಂಡ್ ಇದು ಚಂದ ಬಗ್ಗೆ ಏನು ಹೇಳಂಗಿಲ್ಲ, ಅದ ಏನು ಹೇಳ್ಬೇಕು ಮಗ, ಯಾಕೆ ಹೇಳ್ಬೇಕು, ಯಾಕೆ ಹೇಳ್ಬೇಕು, ನೀನು ಹೊಸಮಾನ ನೀನು ಹೇಳಕ್ಕೆ. ಚಂದು ನನ್ನ ಸ್ನೇಹಿತ, ಆಮೇಲೆ ಅವ್ನು ಯಾವಾಗ್ಲೂ ಕಂಪೋಸ್ ಮಾಡ್ಬೇಕಾದ್ರೆ ಸಮಥಿಂಗ್ ನಾನು ಅರ್ಜುನ್ ಅವ್ನು ಕರಿತಾ ಇರ್ತೀವಿ, ಹೆಂಗಾದ್ರೂ ಬರೋ ಮಗ ಬರೋ ಅಂತ. ಸೊ ಅಷ್ಟು ಸ್ನೇಹಿತ ನನಗೆ, ಅವನು ತುಂಬ ಅದ್ಭುತವಾಗಿ ಸಾಂಗ್ ಮಾಡಿದ್ಯಾ, ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿ ಕಂಪೋಸ್ ಮಾಡಿದ್ಯಾ. ಆಮೇಲೆ ಕೇಳಿದೆ ಯಾವಾಗಾರ ಕೆಲಸ ಮಾಡೋಣ 100% ಮಾಡುವ, ಸೊ ಗ್ಯಾರಂಟಿ. ಸೊ ನಿಮ್ಮೊಟ್ಟಿಗೆ ಸಂಗೀತನಪ್ಪ ನಮ್ಮ ಹೆಸರು, ನಿಮ್ಮೊಟ್ಟಿಗೆ ಮಾಡೋಣ. ಸೊ ಆ್ಯಂಡ್ ಹರಿ ಹೇಳ ನಿಮ್ಮ ಅಜ್ಜಿ ಮಾಡುವ. ಸೊ ಆಲ್ವೇಸ್ ಆಲ್ವೇಸ್ ಜೊತೆಲಿ ಕೆಲಸ ಮಾಡಿ, ನಿಮ್ಗಳ ಜೊತೆ ಕೆಲಸ ಮಾಡಕ್ ನನ್ಗೆ ಇನ್ನ ನಾನೇನೋ ಹೊಸ ಹೊಸ ಕಲಿತಾ ಇರ್ತೀನಿ. ಸೊ ಅದಕ್ಕೆ ನಿಮ್ಮೊಟ್ಟು ಕೆಲಸ ಮಾಡಕ್ ನನಗೂ ಆಸೆ, ಖಂಡಿತವಾಗ್ಲೂ ಮಾಡೋಣ ಚಂದು. ಆ್ಯಂಡ್ ಹರಿ ಚೆನ್ನಾಗಾಡಿದೆ ಮಗ, ನಾನು ಫಸ್ಟ್ ತೋರಿಸಿದಾಗ ಸಾಂಗು ನಿನ್ನ ವಾಯ್ಸ್ ಇರ್ಲಿಲ್ಲ, ವಾಯ್ಸ್ ಇರ್ಲಿಲ್ಲ, ಯಾವ್ದೋ ಡಬ್ಬ ವಾಯ್ಸ್ ಅಂತೆ ನಾನು ಕೇಳ್ಬೇಕ್ರ ಅದ್ಲಿದನ ತಮಾಸೆ. ಸೊ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಆಡಿದ್ಯಾ, ಅಂಡ್ ಒಳ್ಳೆ ಕಂಪೋಸ್ ಆಕ್ಚುಲಿ ಸಾಹಿತ್ಯ ತುಂಬಾ ಕ್ಯಾಚಿ ಸಾಹಿತ್ಯ ಬರೆದಿದ್ದಾರೆ ಚಂದನ್ ಅವರು, ಅದ್ಭುತವಾಗಿ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಅಂಡ್ ಆಲ್ ದ ಬೆಸ್ಟ್ ಟೀಮ್ಗೆ. ಆ್ಯಂಡ್ ನಂದನ್ ಬಗ್ಗೆ ಏನು ಮಾತಾಡಂಗಿಲ್ಲ, ಸೊ ಮಾಡ್ತಿರ್ತಾನೆ ಎಲ್ಲ ಸ್ಟಾರ್ಗಳಿಗೂ ಸಿನಿಮಾ ಮಾಡೋನೆ, ನಮ್ಮ ಇದೊಂದು ದೊಡ್ಡ ಸ್ಟಾರ್ ಮಾಡ್ತಾನೆ, ಏನು ತೊಂದರೆ ಇಲ್ಲ ಅಲ್ಲೇನೋ ಮಗನೇ. ಸೊ ಆಲ್ ದ ವೆರಿ ಬೆಸ್ಟ್ ನಮ್ಮ ಬಾಸ್ ಅನ್ನದಾದ್ರು ನೋಡಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆದ ಈ ಸಾಂಗ್ ರಿಲೀಸ್ ಮಾಡಿಸ್ಗೆ, ಥ್ಯಾಂಕ್ ಯು ಸೋ ಮಚ್. ಪ್ರಮಾಣ ನಿಮ್ಗೆ ಏಜ್ ಆಗಲ್ಲ, ನಾನು ಓಬು ಬ್ಲಾಕ್ ಟಿಕೆಟ್ ಎಲ್ಲ ನಿಂತ್ಕೊಂಡು ನೋಡಿದೆ, ಏನೇನೋ ಮಾಡಿದೆ, ಆ ಇನ್ನ ಚೈಲ್ಡ್ಗಳು ನಾವು, ಇನ್ನ ಏಜ್ ಆಗಿಲ್ಲ, ನಮ್ಗಂತೂ ಏಜ್ ಆಗ್ತಾ ಇದೆ, ಯಾವಾಗ ಏಜ್ ಆಗುತ್ತೆ ನಿಮ್ಗೆ. ಸೊ ಆಲ್ ದ ಬೆಸ್ಟ್ ರಾಣಾ ಟೀಮ್ಗೆ, ಸೊ ಒಳ್ಳೇದಾಗ್ಲಿ ಎಲ್ಲರಿಗೂ, ಗಾಡ್ ಬ್ಲೆಸ್, ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಪಾಯಿಂಟ್ ಮಿಸ್ ಔಟ್ ಮಾಡಿದೆ, ಇಮ್ರಾನ್ ಬಗ್ಗೆ ಹೇಳಬೇಕು. ಈ ಈ ಸಾಂಗಲ್ಲಿ ಕಾಸ್ಟ್ಯೂಮ್ಸ್ ಆಗ್ಬೋದು, ಸ್ಟೈಲಿಂಗ್ ಆಗ್ಬೋದು, ರೀಶ್ಮಾ ಹೇಳ್ದಂಗೆ ಹಿಂಗೆ ಬೇಕು ಹಿಂಗೆ ಮಾಡಬೇಕು ಅಂತ ಇಮ್ರಾನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಟು ಇಮ್ರಾನ್ ಫಾರ್ ಗೆಟಿಂಗ್ ದ ಬೆಸ್ಟ್ ಔಟ್ ಆಫ್ ಮೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ರಾಣಾ ಅಂದಾಗ ನಮ್ಮ ಡೈರೆಕ್ಟರ್ಗೂ ನಮಗೂ ಗೊತ್ತು, ಈ ಸಿನಿಮಾ ಒಂದು ಪಕ್ಕ ಆ್ಯಕ್ಷನ್ ಸಿನಿಮಾ. ಸೊ ನಮ್ಮ ಆ್ಯಕ್ಷನ್ ಸಿನಿಮಾ ಬರೋ ಒಂದು ಬ್ರೀತಸ್ ಇದು. ಸೊ ಡೈರೆಕ್ಟರ್ ಇದು ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ, ಎಂಟರ್ಟೈನಿಂಗ್ ಅಂತ. ಸೊ ಇವತ್ತಿನ ದಿವಸ ಬರೀ ಸಾಂಗ್ ಬಗ್ಗೆ ಮಾತಾಡಿದ್ದೀನಿ, ಬಟ್ ನೆಕ್ಸ್ಟ್ ಟ್ರೈಲರ್ ಒಂದ್ಸಲಿ ನಮ್ಮ ರಾಣಾದು ರಿಯಲ್ ಪವರ್ ನಮ್ಮ ಫೇವರೇಟ್ ಆಕ್ಷನ್ ಟ್ರೈಲರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅದ್ರ ಬಗ್ಗೆ ಮಾತಾಡ್ತೀನಿ ಸರ್, ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಾಂಗ್ಸ್ ಅಲ್ಲ ಅಣ್ಣ, ಅಣ್ಣ ಲಾಸ್ಟ್ ಸಾಂಗ್ ಮಳ್ಳಿ ಮಳ್ಳಿಲಿ ಒಂದು ಶಾರ್ಟ್ ಅಲ್ಲಿ ಎಗರ್ತೀನಿ ಅಣ್ಣ, 11 feet 12 feet ಪಿರಮಿಡ್ ತರ ಏನಿದೆ ಅದ್ರ ಮೇಲೆ ನಿಂತ್ಕೊಂಡು ಎಗರ್ತೀನಿ, ಒಂದು ಸ್ಪ್ಲಿಟ್ ಜಂಪ್ ಮಾಡ್ತೀನಿ. ಈ ಸಾಂಗ್ ಅಲ್ಲ, ರಿಸ್ಕಿ ಶಾರ್ಟ್ ಏನಿದೆ ನೀವು ಹೇಳ್ಬೇಕಾ, ರಿಸ್ಕಿ ಶಾರ್ಟ್ ಇದೆ ಶಾರ್ಟ್ ಕಿಸ್ ಹೇಳ್ತಾರೆ. ಏಯ್ ಕರೆಕ್ಟ್, ಸೂಪರ್ ರಿಸ್ಕಿ ಶಾಟು. ಅವನು ಇಮ್ರಾನ್ ಬಂದ ಕಿಸ್ ಹೊಡಿತ ನಮ್ಮ ಜನಂದ, ನನ್ನ ಮಗ ನಿಮ್ಮ ಅಪ್ಪ, ನಿಮ್ಮ ಅಪ್ಪ ಎಷ್ಟು ಕೇಸ್ ಹೊಡೆದ ಅವ್ನು, ಇನ್ನೂ ಒಂದು ಹೊಡೆಯಲ್ಲ ಅಂದ ಹೇಳ್ದೆ ನಾನು. ಲಿಪ್ಟ ಲಿಪ್ ಕಿಸ್ ಪಾಪ ಹೀರೋನಪ್ಪ ಹೊಡೀರಿ ಇತ್ತಾರ ಸಿನಿಮಾನಪ್ಪ ಇದು ಅಂತ ಹೇಳಿದ್ರೆ ಲಿಪ್ಟ ಲಿಪ್ ಕಿಸ್ ಹೊಡಿಗತ್ತಲ್ಲ. ನಾನು ಹೇಳ್ದೆ ಮಂಜ ಇಮ್ರಾನ್ ಬಂದು ಅಣ್ಣ ನೀನು ಇರುವ ಶೋಟಿಂಗ್ಸ್ ಪಟ್ಟಿದ್ದೆ, ಅವ್ರ ಅಪ್ಪ ಎಷ್ಟು ಲಿಪ್ ಶೋಟ್ ಕಿಸ್ ಹೊಡೆದನು, ಇವ್ನು ಏನ್ರಿ ಇಂತ ಮಗನಾಗಿ ಹಾಪ್ತಾನೆ, ಅದು ಎಷ್ಟು ಜನ ಆಗಿರ್ಬೋದು ಹೇಳಕ್ಕಾಗಲ್ಲ. ಅದರಿಂದ ಇನ್ನು ಯಾಕೆಂದ್ರೆ ಅವನು ಬರೀ ಸಿನಿಮಾ 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 ಸಿನಿಮಾದಲ್ಲಿ ಸ್ವಲ್ಪ ಹೊರಗಡೆ ಬಂದೆ, ಇಲ್ಲ ಸಿನಿಮಾ ಬಿಟ್ಟು ಆಚೆ ಬರಲ್ಲ. ಅವನು ನಮ್ಮ ಗುಂಡು ಸ್ಟೈಲು ಇಷ್ಟು ಸರ್ ಅಂದ್ರೆ ಸಿನಿಮಾ ಮನೆ ಅಷ್ಟೇ, ಅವನ ಆ ಥರ ಬಿಟ್ಟ, ಅವ್ರ ಅಪ್ಪ ಬೇರೆ ಥರ ಇದೆ ಅಷ್ಟೇ.
ಇರ್ಬೋದು, ಆದ್ರೆ ಇವತ್ ಗೊತ್ತಾಯ್ತು ತುಂಬಾ ದಿನ ಆಗಿದೆ ಪ್ರಸಾದ್ ನೀನಿಗೆ. ನೆಕ್ಸ್ಟ್ ನಮ್ಮ ಸ್ನೇಹಿತರು ಚಂದನ್ ಜೊತೆ ಒಂದು ಆಲ್ಬಮ್ ಮಾಡಿದ್ರು ಕೇಶವ್ ಅಂತ, ನಿಜವಾಗ್ಲೂ ಪ್ರಮಾಣ 10 ಸಿನಿಮಾ ಮಾಡೋ ಶಕ್ತಿ ಐತೆ ನಮ್ಮ ಪ್ರಸಾದ್ 100%. ಚಿತ್ರರಂಗ ಅವ್ರನ್ನ ಎಂಟ್ರಿ ಮಾಡ್ತೀನಿ, ಒಳ್ಳೆ ನಿರ್ಮಾಪರಾಗ್ತಾರೆ, ಅವ್ರು ಸಿನಿಮಾನೇ ಬೇಡ ಅಂತ ರೈತರು ಅಂತಾರೆ. ಇವಾಗ ಹೋದ್ರೆ ಇಲ್ಲಿಂದ ಹೋದ್ರೆ ಒಂದು 6 ತರ ಗಾಡಿಗಳು ಎಲ್ಲ ಮನೆ ಹೋದ್ರೆ ಯಾವ ತರ ಶನಿವಾರ ಹೋದ್ರೆ ಆ ವನ ಉಂಟಾಗ್ತದೆ. ನಾನು ಗಾಬರಿ ಪಟ್ಟೆ ಏನಪ್ಪ ಆಕ್ಟ್ ಮಾಡ್ತೇನೆ ನಿಜವಾಗ್ಲೂ ಅಂದ್ರೆ ಬಾಣ ರಾಗಿ ಬೆಳ್ದು ತಗೊಂಡೋಗ್ತಾನೆ ಆ ಕಡೆ ಶನಿವಾರ ಬಾನ ರಾಗಿ, ಈ ಕಡೆ ಅಂದ್ರೆ ಬೆಳಿಗ್ಗೆ ಅಂದ್ರೆ ಬೆಂಜು BMW ಎತ್ಕೊಂಡು MG ರೋಡ್ ಎಲ್ಲ ಇದೆಯಪ್ಪ. ಅದಿರ್ಬೇಕು ರೈತ ಇವತ್ತು ತುಂಬಾ ಅಪ್ಪಲು ಫಲವತ್ತ ಆಗಿದ್ದಾರೆ, ಖುಷಿ ಬೀಳ್ತೀನಿ ಅಷ್ಟೇ. ಹೌದು, ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟು ಬಂದಿದ್ದಕ್ಕೆ ಥ್ಯಾಂಕ್ಸ್ ಬ್ರದರ್. ಒಂದು ನಿಮಿಷ ಪ್ರೇಮ್ಗೆ ತುಂಬಾ ಥ್ಯಾಂಕ್ಸ್, ಡಬಲ್ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನೀನು ಒಂಚೂರು ಸಂಗೀತ ಅಲ್ಲಪ್ಪ ನಮ್ಮ ರಕ್ಷಿತ, ಆಮೇಲೆ ನೀನು ಸಂಗೀತ ಇಬ್ಬರು ಇಬ್ಬರ ಅಟು ಸಿಂಕ್ ಆಗಿದೆ. ರಾಣಾ ಚಿತ್ರ 11 ತಾರೀಕು.